ಯಾರಿದ್ದಾರೆ ಅಮ್ಮ ಎಂಎಲ್ ರಾಮಮೂರ್ತಿ ಅವರು ಎಲ್ಲ ಮಾಡಿಕೊಟ್ಟಿದ್ದಾರೆ ಮನೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾವು ಮಾಡೋ ಸೌಮ್ಯರೆಡ್ಡಿ ಅವರವ್ರೆ ಬರ್ತಾರೆ ಏನು ಕೊಟ್ಟರು ನಾವು ಇಸ್ಕೋಬೇಕು ಏನು ಅವ್ರ ಹತ್ರ ಮಾತಾಡೋಂಗಿಲ್ಲ ಯಾರು ಏನು ಕೊಟ್ಟರು ತಗೊಂತೀವಿ ಕಷ್ಟ ಅಂತ ಹೋಗಿದ್ದೀರಾ ಏನು ನಾವು ಯಾರ ಹತ್ರನೂ ಹೋಗಲ್ಲ ನಾವು ರಾಮಮೂರ್ತಿ ಹತ್ರ ಹೋಗ್ತೀವಿ ನಾವು ಅವ್ರ ಗಮನಕ್ಕೆ ಗೊತ್ತಿದೆಯಾ ಈ ರೀತಿ ಸಮಸ್ಯೆ ಇದೆ ಹೇಳಿದ್ದಾರೆ ಇಲ್ಲಿಂದ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಬರ್ತಾರೆ ಸುಮ್ಮನೆ ತೋರಿಸ್ಬಿಟ್ಟು ಸುಮ್ಮನೆ ಹೋಗ್ತಾ ಇರ್ತಾರೆ ಅಷ್ಟೇ ಡೆವಲಪ್ಮೆಂಟ್ ಆಗಿದೆ ಎಲ್ಲ ಮಾಡಿದ್ದಾರೆ ನಾವು ಚಿಕ್ಕ ವಯಸ್ಸಿಂದ ಈ ದೇವಸ್ಥಾನದಿಂದ ನಾವು ಚಿಕ್ಕ ವಯಸ್ಸಿಂದ ನಾವು ನೋಡಿದ್ದೀವಿ ರಾಮಮೂರ್ತಿ ಸರ್ನೇ ಎಲ್ಲ ನೋಡಿದ್ದೀವಿ ಖಂಡಿತ ಗೆಲ್ತಾರೆ ಹಾಗಾದ್ರೆ ಏನು ನಿರೀಕ್ಷೆ ಇದೆ ಎಮ್ ಎಲ್ ಎ ಆದವರು ನಮಗೆ ಕೆಲಸ ಮಾಡ್ಕೊಡ್ಬೇಕು ಅಂತ ಅವರ ಮನೆಯಿಂದ ನಮ್ಗೇನು ಕೊಡೋದು ಏನು ಬೇಕಾಗಿಲ್ಲ ಗೌರ್ಮೆಂಟ್ ಕೆಲಸ ಇದೆ ನಮ್ಮದು ಪೇಪರ್ ಆಗಬೇಕು ಮಿಕ್ಕಿದ್ದ ಒಂಬರಿಗಳ ಕೆಲಸ ಸಣ್ಣ ಪುಟ್ಟ ಸ್ವಲ್ಪ ಕೆಲಸಗಳಿವೆ ಅದು ಮಾಡಿಕೊಟ್ರೆ ನಮಗೆ ಅದೇ ಒಳ್ಳೇದು ನಾವು ಹೋಗ್ಬೇಕಂದ್ರೆ ಫಸ್ಟ್ ಕೌನ್ಸಿಲರ್ ಹತ್ರ ಹೋಗ್ಬೇಕು ಕೌನ್ಸಿಲರೇ ಇಲ್ಲ ನಾವು ಯಾರ ಹತ್ರ ಹೋಗ್ಬೇಕು ಕೌನ್ಸಿಲರ್ ಇದ್ದರೆ ಕೌನ್ಸಿಲರ್ ಹತ್ರ ಹೋಗ್ತೀವಿ ಕೌನ್ಸಿಲರೇ ಇಲ್ಲದೆ ಇವಾಗ ಇನ್ನು ಇಲ್ಲಿ ಜೆ ಡಿ ಎಸ್ನಿಂದ ಅಭ್ಯರ್ಥಿ ಹಾಕಿದ್ರೆ JDS ಎಲ್ಲ ಏನೋ ಇಲ್ಲಿ ಇದೇನೆ ಇಲ್ಲ ನಾವು ಆಮ್ ಆದ್ಮಿ ಪಾರ್ಟಿಯಿಂದ ನಾವು ಅಭ್ಯರ್ಥಿ ಆಗ್ತೀವಿ ಜನ ಆಮ್ ಆದ್ಮಿ ಅವರ ಮಕ್ಕಳನ್ನೇ ಗೊತ್ತಿಲ್ಲ ನಾವು ಇನ್ನೂ ಹಿಂಗೆ ಮಾಡ್ತೀವಿ BJPಯಿಂದ ಟಿಕೆಟ್ ಆಕಾಂಕ್ಷಿ ಸಿ ಕೆ ರಾಮಮೂರ್ತಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಒಳ್ಳೇದು ಮಾಡಿದವ್ರ ಮಾತ್ರ ಗೆಲ್ಲೋದು ಇಲ್ವಾ ಪಕ್ಷ ನೋಡಿ ಓಟ್ ಹಾಕ್ತಾರ ಜನ ವ್ಯಕ್ತಿ ನೋಡಿ ಮಕ್ಕಳ ನೋಡಿ ಓಟ್ ಹಾಕೋದು ಪಕ್ಷ ನೋಡಿ ಓಟ್ ಹಾಕಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯ ಪ್ರಾಪರ್ಟೀಸ್ ರಿಶು ಮಸಾಲ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಜಯನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡಿಸ್ತಾ ಇದ್ದೀವಿ ಯಾರಾಗ್ತಾರೆ ಜಯನಗರದ ಮುಂದಿನ ಎಮ್ ಎಲ್ ಎ ಅಂತ ನಾವೀಗ ಇಂದಿರಾಗಾಂಧಿ ಸ್ಲಮ್ನಲ್ಲಿದ್ದೀವಿ ಇದು ವಾರ್ಡ್ ನಂಬರ್ ಸೊ ಜಯನಗರದಲ್ಲಿ ಒಂದು ಸಿಕ್ಕಾಪಟ್ಟೆ ದೊಡ್ಡ ರೀತಿಯ ಬಡವರು ಇಲ್ಲಿದ್ದಾರೆ ಶ್ರೀಮಂತರು ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಈ ಒಂದು ಏರಿಯಾದಲ್ಲಿದ್ದಾರೆ ಬನ್ನಿ ಇಲ್ಲಿನ ಸ್ಲಮ್ನಲ್ಲಿ ನಾವು ಹೋಗೋಣ ಇಲ್ಲಿನ ಜನರನ್ನ ಮಾತಾಡ್ಸೋಣ ಅವರ ಕಷ್ಟ ಏನಿದೆ ಇಲ್ಲಿನ ಶಾಸಕರು ಯಾವ ರೀತಿ ಹೆಲ್ಪ್ ಮಾಡ್ತಿದ್ದಾರೆ ಯಾವ ರೀತಿ ಕೆಲಸಗಳಾಗ್ತಿದೆ ಏರಿಯಾ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗ್ತಿದೆ ಎಲ್ಲದ್ರ ಬಗ್ಗೆ ಮಾತಾಡೋಣ ಅಮ್ಮ ನಮಸ್ತೆ ಹಲೋ ಅಮ್ಮ ನಿಮ್ಮ ಹೆಸರು ಪೊನ್ನಮ್ಮ ಹೇಗಿದ್ದೀರಮ್ಮ ಚೆನ್ನಾಗಿದ್ವಿ ಸುಮಾರು ಟೆನ್ಷನ್ ಇಲ್ಲ ಇಲ್ಲ ಏನು ಟೆನ್ಷನ್ ನಮಗೇನಿಲ್ಲ ಸರ್ ಟೆನ್ಷನ್ ಎಲ್ಲ ನಮಗೇನಿಲ್ಲ ಇರೋದು ಮತ್ತೆ ಅದೇ ನಮ್ಗೆ ಯಾರು ಬರ್ತಾರೆ ಅವ್ರಿಗೆ ಕೆಲಸ ಮಾಡಬೇಕು ನಾವು ಒಳ್ಳೇದನ್ನು ಮಾಡ್ತಾರೆ ನಮಗೆ ಅವರಿಗೆ ಮಾಡ್ತೀವಿ ನಾವು ಯಾರಿದ್ದಾರಮ್ಮ ಎಮ್ ಎಲ್ ಎ ರಾಮಮೂರ್ತಿ ಅವರು ಅವರಿಗೆ ನಾವು ಮಾಡೋದು ಎಲ್ಲ ಕೆಲಸ ಹೌದು ಅವು ಯಾವಾಗೂ ಅವರು ನಮಗೆ ಬಾತ್ರೂಮು ಎಲ್ಲ ಕರೆಂಟು ಎಲ್ಲ ಮಾಡಿಕೊಟ್ಟಿದ್ದಾರೆ ಮನೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾವು ಮಾಡೋದು ನಮ್ಮ ಅವರಿಗೆ ನಮ್ಗೆ ಬೇಕು ನಮಗೆ ಬೇರೆ ಈಗ ಕಾಂಗ್ರೆಸ್ನಿಂದ ಸೌಮ್ಯರೆಡ್ಡಿ ಅವರವ್ರೆ ಬರ್ತಾರೆ ಏನು ಕೊಟ್ಟರು ನಾವು ಇಸ್ಕೋಬೇಕು ಏನು ಅವ್ರ ಹತ್ರ ಮಾತಾಡೋಂಗಿಲ್ಲ ಯಾರು ಏನು ಕೊಟ್ಟರು ತಗೊತೀವಿ ಅದು ನಾವು ಏನು ಮಾಡೋಂಗಿಲ್ಲ ನಮ್ಮ ಕೆಲಸ ಮುಗಿದ್ರೆ ನಾವು ಮಾಡ್ಕೊಡ್ತೀವಿ ಕಷ್ಟ ಅಂತ ಹೋಗಿದ್ದೀರಾ ಏನು ನಾವು ಯಾರ ಹತ್ರನೂ ಹೋಗಲ್ಲ ನಾವು ರಾಮಮೂರ್ತಿ ಹತ್ರ ಹೋಗ್ತೀವಿ ನಾವು ಯಾಕೆ ರಾಮಮೂರ್ತಿ ಅವ್ರಿಗೆ ಓಟ್ ಹಾಕ್ಬೇಕು ಏನು ಕೆಲಸ ಮಾಡ್ತಾರೆ ಏನೋ ಅವರು ಎಲ್ಲ ಹೇಳಿದ್ದಾರೆ ರೋಡ್ ಎಲ್ಲ ಹಾಕಿದ್ದಾರೆ ಬಾತ್ರೂಮ್ ಕಟ್ಕೊಟ್ಟಿದ್ದಾರೆ ಕರೆಂಟ್ ಹಾಕಿ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ನಾವು ಆವಾಗ ಬಂದು ನಾವು ಭೇಟಿ ಇಟ್ಕೊಂಡಿದ್ದೀವಿ ಆವಾಗಿಂದ ನಮಗೆ ಎಲ್ಲ ಮಾಡಿರೋದು ಅವರೇ ಅದರಿಂದ ನಮಗೆ ಅವರಿಗೆ ನಾವು ಹಾಕೋದು ಓಟ್ ಬಿಜೆಪಿಯಿಂದ ಈ ಸರಿ ಟಿಕೆಟ್ ಕೊಟ್ಟರೆ ಗೆಲ್ಲಿಸ್ತೀರ ಅವ್ರನ್ನ ಗೆಲ್ಲಿಸ್ತಿದ್ದೋ ನಾವು ಈ ದೇವರನ್ನ ಅವರೇ ಗೆಲ್ಸೋದು ಇವಾಗ ಹಾಂ ಅಮ್ಮ ನಿಮ್ಮ ಹೆಸರು ನೀವೇ ಉಷಾ ಇಲ್ಲಿ ಇಲ್ಲಿ ಯಾವ ರೀತಿ ಸಮಸ್ಯೆ ಏನಾದರೂ ಇದೆಯಾ ನಿಮ್ಮ ನಿಮ್ಮ ಏರಿಯಾದಲ್ಲಿ ಏನೋ ಸಮಸ್ಯೆ ಇದೆಯಾ ಇದೇ ಟಾಯ್ಲೆಟ್ದೇ ಮೇನ್ ಪ್ರಾಬ್ಲಮ್ ಬೇರೆ ಯಾವುದೂ ಅಷ್ಟೊಂದಿಲ್ಲ ಎಲ್ಲರಿಗೂ ಜನ ಯಾವುದೂ ಪ್ರಾಬ್ಲಮ್ ಇಲ್ಲ ಅವರಿಂದ ಯಾವ ಪ್ರಾಬ್ಲಮ್ ಇಲ್ಲ ಈಗ ಇಲ್ಲಿ ಅಧಿಕಾರಿಗಳಿಗೆ ಅಥವಾ ಸ್ಥಳೀಯ ಶಾಸಕರಿಗೆ ಈಗ ಎಮ್ ಎಲ್ ಎ ಆಗಿರೋ ಸೌಮ್ಯರೆಡ್ಡಿ ಅವರಿಗೆ ಅವ್ರ ಗಮನಕ್ಕೆ ಗೊತ್ತಿದೆಯಾ ಈ ರೀತಿ ಸಮಸ್ಯೆ ಇದೆ ಕ್ಷೇತ್ರದಲ್ಲಿ ಹೇಳಿದ್ದಾರೆ ಇಲ್ಲಿಂದ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಬರ್ತಾರೆ ಸುಮ್ಮನೆ ತೋರಿಸ್ಬಿಟ್ಟು ಸುಮ್ಮನೆ ಹೋಗ್ತಾ ಇರ್ತಾರೆ ಅಷ್ಟೇ ಅದ್ರ ಬಗ್ಗೆ ಏನು ಆ್ಯಕ್ಷನ್ ತಗೊಳ್ಳಲ್ಲ ಈ ಸತಿ ಏನು ಕೇಳಲಿಲ್ಲ ಇನ್ನು 5 ವರ್ಷ ಈಗ ಆಲ್ರೆಡಿ ಎಮ್ ಎಲ್ ಎ ಆಗಿದ್ರು ಸೊ ಏನು ಅಭಿವೃದ್ಧಿ ಮಾಡಿದ್ದಾರೆ ನಿಮ್ಮ ಕ್ಷೇತ್ರ ಅದೆಲ್ಲ ಗೊತ್ತಿಲ್ಲ ನನಗೆ ಏನೋ ಡೆವಲಪ್ಮೆಂಟ್ ಆಗಿದೆ ಹೊಸದಾಗಿ ಎಲ್ಲ ಮಾಡಿದ್ದಾರೆ ಇವಾಗ ನಾವು ಚಿಕ್ಕ ವಯಸ್ಸಿಂದ ಈ ದೇವಸ್ಥಾನದಿಂದ ನಾವು ಚಿಕ್ಕ ವಯಸ್ಸಿಂದ ನಾವು ನೋಡಿದ್ದೀವಿ ರಾಮಮೂರ್ತಿ ಸರ್ನೇ ಎಲ್ಲ ನೋಡಿರೋದು ಬೇರೆ ಯಾರು ಏನು ಈ ಸರಿ ರಾಮಮೂರ್ತಿ ಅವರು ಕಾರ್ಪೊರೇಟರ್ ಗೆದ್ದಿದ್ರು ಕೆಲಸ ಮಾಡಿದಾರೆ ಅಂತ ಹೇಳ್ತಿದ್ದೀರಾ ಈ ಸರಿ BJPಯಿಂದ ಟಿಕೆಟ್ ಕೇಳ್ತಾರೆ ಎಮ್ ಎಲ್ ಎ ಟಿಕೆಟ್ ಎಮ್ ಎಲ್ ಎ ಆಗಿ ನಿಂತ್ಕೊಂಡ್ರೆ ಗೆಲ್ತಾರ ಖಂಡಿತ ಗೆಲ್ತಾರೆ ನೀವೆಲ್ಲ ಚಿಕ್ಕ ವಯಸ್ಸಿಂದ ನೋಡಿದ್ರಿ ಅಂತ ಹೇಳಿದ್ರಿ ಹೆಲ್ಪ್ ಮಾಡ್ತಾರ ಕಷ್ಟ ಅಂತ ಹೋದ್ರೆ ಸ್ಪಂದಿಸ್ತಾರ ಮಾಡ್ತಾರೆ ಅವ್ರ ಹತ್ರನೇ ಹೋಗೋದು ಯಾವಾಗಲೂ ಹೋದ್ರೂ ಸರಿ ಮರ್ಯಾದೆ ಕೊಡೋದು ಎಲ್ಲ ಮಾಡೋದೆಲ್ಲ ಅವ್ರ ಹತ್ರನೇ ಏನ್ ಹೆಲ್ಪ್ ಮಾಡಿದ್ದಾರೆ ಅವರು ಅಂತ ಮಕ್ಳು ಸ್ಕೂಲ್ ಅಂತ ಹೋದ್ರೆ ಸಪೋಸ್ ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ರೆ ಒಂದು ಫಂಕ್ಷನ್ ಇಟ್ರು ದೇವಸ್ಥಾನದಿಂದ ಎಲ್ಲ ಪ್ರಾಬ್ಲಮ್ ಅವ್ರ ಹತ್ರನೇ ಗೆಲ್ತಾರೆ ಖಂಡಿತ ಬನ್ನಿ ಬನ್ನಿ ಹಂಗೆ ಮುಂದೆ ಮಾತಾಡಿಸ್ತಾ ಹೋಗೋಣ ಸೊ ಇಲ್ಲಿನ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಹೇಗಿದ್ದೀರಿ ಆರಾಮಾಗಿದ್ದೀವಿ ಏನು ಸರ್ ನಿಮ್ಮ ಹೆಸರು ರಫೀಕ್ ಬಶ್
ಸರ್ ಈಗ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ನೀವು? ಸುಮಾರು 30 ವರ್ಷಕ್ಕೆ ಮೇಲೆ. 30 ವರ್ಷ? 30 ವರ್ಷ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಎಮ್ ಎಲ್ ಎಗಳು, ಎಂ ಪಿಗಳು, ಮಿನಿಸ್ಟರ್ಗಳು ಅವರಿವ್ರು ಬಂದು ಬಂದು ಹೋಗಿರ್ತಾರೆ. ನಿಮ್ಮ ಕ್ಷೇತ್ರ ಆಗಿರೋ ಜಯನಗರಕ್ಕೂ ಈಗಿರೋ ಜಯನಗರಕ್ಕೂ 30 ವರ್ಷದ ಹಿಂದಕ್ಕೆ ಹೋದ್ರು ಇವತ್ತಿಗೆ ಏನು ಡಿಫ್ರೆನ್ಸ್ ಇದೆ? ಇನ್ಮೇಲೆ ಏನು ಬರುತ್ತೆ ಅದನ್ನ ನೋಡಬೇಕು. ಮುಂದೆ ಹೋಗಿದ್ದು ಬಿಟ್ಬಿಡ್ಬೇಕು. ಇವಾಗ ಏನು ನಡೀತದೆ ಅದು ಮಾತ್ರ ಫಾಲೋ ಮಾಡ್ಬೇಕು. ಯಾಕಂದ್ರೆ ಏನು ನಡೆಯುತ್ತೆ ಇವಾಗ 2020? ಅದೇ ಎರಡು ಸರಿ ಅಂದರೆ ಇವಾಗ ಏನು, ಇವಾಗ ಹಳೆ ಎಮ್ ಎಲ್ ಎ ಇದ್ರು, ಒಳ್ಳೇದೇ ಮಾಡಿದ್ರು ಅವರು, ಎಲ್ಲ ಪಿನ್ ಟು ಪಿನ್ ಎಲ್ಲ ಒಳ್ಳೇದು ಮಾಡಿದ್ರು. ಇವಾಗ ಬರೋ ಎಮ್ ಎಲ್ ಎ ಏನು ಮಾಡ್ತಾರೆ? ನೆಕ್ಸ್ಟ್ ಬೀಗನ್ನಲ್ಲಿ ನೀವು ಬಂದು ಕೇಳಿದಾಗ ಅವರ ಆನ್ಸರ್ ನಾವು ಕೊಡ್ತೀವಿ. ಹಾಗಾದ್ರೆ ಏನು ನಿರೀಕ್ಷೆ ಇದೆ ಎಮ್ ಎಲ್ ಎ ಆದವರು ನಮಗೆ ಈ ಕೆಲಸ ಮಾಡಿಕೊಡ್ಬೇಕು ಅಂತ? ಏನು ನಿಮ್ಮ ಬೇಡಿಕೆ ಇದೆ? ನಮ್ಗೆ ಏನು ಬೇಡಿಕೆ ಇದೆ ಅವರಿಂದ, ಅವ್ರ ಮನೆಯಿಂದ ನಮ್ಗೇನು ಕೊಡೋದು ಏನು ಬೇಕಾಗಿಲ್ಲ. ಗೌರ್ಮೆಂಟ್ ಕೆಲಸ ಇದೆ, ನಮ್ಮದು ಪೇಪರ್ ಆಗಬೇಕು, ಮಿಕ್ಕಿದ್ದ ಮೋರಿಗಳ ಕೆಲಸ, ಸಣ್ಣ ಪುಟ್ಟ ಸ್ವಲ್ಪ ಕೆಲಸಗಳಿದೆ, ಅದು ಮಾಡಿಕೊಟ್ರೆ ನಮಗೆ ಅದೇ ಒಳ್ಳೆಯದು ಅಷ್ಟೇ. ಕ್ಷೇತ್ರದಲ್ಲಿ ಆಗ ಏನು ಸಮಸ್ಯೆ ಇಲ್ಲ ಈಗ? ಇದೆ ಇದೆ ಪೇಪರ್ದು ಇದೆ, ಅಂಬೋರಿಗಳು ಸ್ವಲ್ಪ ಇದಿದೆ, ಅದೇ ಸಣ್ಣ ಮಟ್ಟ ಚಿಕ್ಕ ಚಿಕ್ಕ ಕೆಲಸಗಳಿದೆ. ಗಮನಕ್ಕೆ ತಂದಿದ್ರೆ ಅಧಿಕಾರಿಗಳಿಗೆ ಎಮ್ ಎಲ್ ಎ ಅವ್ರಿಗೆ? ಇವಾಗ ಎಮ್ ಎಲ್ ಎ ಬಂದು ಆ ಥರ ಯಾವುದು ಇಲ್ಲ. ಅಧಿಕಾರಿಗಳು ಮುಂಚೆ ನಾವು ಯಾರ ಹತ್ರ ನಾವು ಹೋಗ್ಬೇಕಂದ್ರೆ ಫಸ್ಟ್ ಕೌನ್ಸಿಲರ್ ಹತ್ರ ಹೋಗ್ಬೇಕು. ಕೌನ್ಸಿಲರೇ ಇಲ್ಲ, ನಾವು ಯಾರ ಹತ್ರ ಹೋಗ್ಬೇಕು? ಕೌನ್ಸಿಲರ್ ಇದ್ರೆ ಕೌನ್ಸಿಲರ್ ಹತ್ರ ಹೋಗ್ತೀವಿ. ಕೌನ್ಸಿಲರೇ ಇಲ್ವೇ ಇವಾಗ? ಡೈರೆಕ್ಟ್ ಆಗಿ ಎಮ್ ಎಲ್ ಎ ಹತ್ರ ಹೋಗ್ಬೇಕು ನೀವು? ಎಮ್ ಎಲ್ ಎ ಹತ್ರ ಫಸ್ಟ್ ಕೌನ್ಸಿಲರ್ ಇಲ್ವಾ, ಆಮೇಲೆ ಎಮ್ ಎಲ್ ಎ ಹತ್ರ. ಕೌನ್ಸಿಲರ್ ಏನು ಹೇಳ್ತಾರೆ, ಎಮ್ ಎಲ್ ಎ ಹತ್ರ ಹೋಗವ, ಅವ್ರು ಹೇಳಿದ್ರೆ ನಾವು ಮಾಡ್ತೀವಿ ಅಂತಾರೆ. ಅದೆಲ್ಲ ಹೇಳೋದು ಆ ಥರ. ಇವಾಗ ಕೌನ್ಸಿಲರ್ ಇಲ್ವಾ, ನಾವೇನು ಮಾತಾಡೋದು ಇದೆ? ಏನಾಗಂದ್ರೆ ಎಲೆಕ್ಷನ್ ಬಂತು, ಎಮ್ ಎಲ್ ಎ ಎಲೆಕ್ಷನ್, ಸೊ ಏನು ಏನಾಗುತ್ತೆ ಇಲ್ಲಿ? ಏನು ಒಳ್ಳೆ ಎಮ್ ಎಲ್ ಎ ಬರ್ತಾ ಇದ್ದಾರೆ ಇವಾಗ? ಯಾರು ಒಳ್ಳೆ ಎಮ್ ಎಲ್ ಎ ಅಂತ ಹೇಳಿದ್ರೆ? ಯಾರು ಹೇಳೋಕ್ಕಾಗಲ್ಲ, ಯಾರು ಬಂದ್ರೂ ಒಳ್ಳೆ ಎಮ್ ಎಲ್ ಎನೆ. ನೀವು ಗೆದ್ದದ್ದು ನೀವೇನು ಆಸೆ ಬಿಟ್ಕೊಂಡು ಬರ್ತೀರಾ? ನಾ ಗೆದ್ದರೆ ಒಳ್ಳೆಯದು. ಜನರು ಈ ಏರಿಯಾ ಜನರು ಏನು ಆಸೆ ಇಟ್ಕೊಂಡು ಎಮ್ ಎಲ್ ಎನ ಆರಿಸ್ತಾವ್ರೆ? ಅದೇ ನಾನು ಹೇಳ್ತೇನೆ, ನೀವು ಬಂದರೆ ನಿಮಗೆ ಒಳ್ಳೆಯದು, ನಾನು ಬಂದರೆ ನನಗೆ ಒಳ್ಳೆಯದು. ಅದೇ ಯಾರು ಗೆದ್ದರೆ ಒಳ್ಳೆಯದು. ಗೆದ್ದಿದ್ದವ್ರ ಹತ್ರ ನಾವು ಏನು ಬೇಕಾದ್ರೆ ನಮ್ಮದು ಸಮಸ್ಯೆ ಏನಿದೆ ಮಡ್ಕೋಬೋದು, ಕೇಳ್ಬೋದು. ಗೆದ್ದಿದ್ದವ್ರ ಹತ್ರ ಮಾತ್ರ ಕೇಳೋಕ್ಕಾಗೋದು, ಗೆದ್ದಿದ್ದವ್ರಿಗೆ ಕೇಳೋಕ್ಕಾಗಲ್ಲ ಅಷ್ಟೇ. ಇನ್ನು 30 ವರ್ಷದಿಂದ ನೋಡ್ತಾ ಇದ್ದೀರಾ, ಹಾಗಾದರೆ ಇವಾಗ ಇಲ್ಲಿ ಯಾವುದು ನೇರ ಫೈಟ್ ಯಾವ ಫೈಟ್? ಫಸ್ಟ್ ಇವರು ಬಂದರು, ಅವರು ಯಾರು ಫಸ್ಟು ರಾಮಮೂರ್ತಿ ಅವರು ಇದ್ದರು ಕೌನ್ಸಿಲರ್ ಆಗಿ, ತುಂಬ ಮಾಡಿಕೊಟ್ರು ನಮಗೆ ಎಲ್ಲ ಕೆಲಸ ಅವ್ರು ಮಾಡಿಕೊಟ್ರು ಕೌನ್ಸಿಲರ್ ಆಗಿದ್ದವರು. ಆಮೇಲೆ ವಿಜಯಕುಮಾರ್ ಬಂದರು, ಅವರು ನಮಗೆ ಎಲ್ಲ ಮಾಡಿಕೊಟ್ರು. ಅವ್ರು ತೀರೋದ್ಮೇಲೆ ನಮ್ಗೆ ಯಾವುದು ಇದಾಗಲಿಲ್ಲ, ಯಾಕಂದರೆ ಅವ್ರಿಗೆ ಅವ್ರು ತೀರೋದ್ರು ಆವಾಗಿಂದ ನಮ್ಗೆ ಯಾವುದು ಇದಾಗಲಿಲ್ಲ, ನಾವು ಯಾರ ಹತ್ರ ಹೋಗಲಿಲ್ಲ. ಇನ್ನು ಇಲ್ಲಿ ಜೆ ಡಿ ಎಸ್ನಿಂದ ಅಭ್ಯರ್ಥಿ ಹಾಕಿದ್ರೆ ಜೆ ಡಿ ಎಸ್ ಗೆಲ್ತಾರಾ? ಜೆ ಡಿ ಎಸ್ ಅಲ್ಲ, ಏನೋ ಇಲ್ಲಿ ಇದೇನೇ ಇಲ್ಲ ಇಲ್ಲ ನಮ್ಮ ಕಡೆ. ಅದು ಇನ್ನು ಆಮ್ ಆದ್ಮಿ ಪಾರ್ಟಿಯಿಂದ ನಾವು ಅಭ್ಯರ್ಥಿ ಆಗ್ತೀವಿ, ಜನ ಚೇಂಜ್ ಕೇಳ್ತವ್ರೆ ಅಂತ ನೀವೇನು ಹೇಳ್ತೀರಾ ಆಮ್ ಆದ್ಮಿ ಪಾರ್ಟಿ? ಆಮ್ ಆದ್ಮಿ ಇವಾಗ ನಿಮ್ಮ ಮುಖ ನನಗೆ ಗೊತ್ತು, ಇವ್ರ ಮುಖ ಗೊತ್ತೇ ಇಲ್ಲ, ಆಮ್ ಆದ್ಮಿ ಅವ್ರ ಮುಖನೇ ಗೊತ್ತಿಲ್ಲ, ನಾವು ಹಂಗೆ ಮಾಡ್ತೀವಿ. ಹಾಗಿದ್ರೆ ಇಲ್ಲಿ ಸ್ಥಳೀಯವಾಗಿ ಈಗ ಬಿ ಜೆ ಪಿಯಿಂದ ಟಿಕೆಟ್ ಆಕಾಂಕ್ಷಿ ಸಿ ಕೆ ರಾಮಮೂರ್ತಿ, ಅವ್ರ ಬಗ್ಗೆ ಏನು ಹೇಳ್ತೀರಾ? ಟಿಕೆಟ್ ಕೊಟ್ಟರೆ ಗೆಲ್ತಾರಾ? ಅದೇ ಅವರು ಸ್ಟಾರ್ಟಿಂಗ್ನಿಂದ ಅವ್ರು ಒಳ್ಳೇದು ಮಾಡಿದ್ದಾರೆ, ಎಲ್ಲೂ ಒಳ್ಳೇದು ಮಾಡಿದ್ರೆ ಅವ್ರು ಗೆಲ್ತಾರೆ. ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಿಯವ್ರು ಮಾತ್ರ ಗೆಲ್ಲೋದು ಇಲ್ವಾ? ಅದೇ ಇಲ್ವಾ ಇವಾಗ ನಡೀತಾ ಇರೋದು? ಒಳ್ಳೇದು ಯಾರು ಮಾಡಿದ್ದಾರೆ ಅವ್ರು ಗೆಲ್ತಾರೆ. ಅಲ್ಲ ಮುಂಚೆ ಈಗ ಕಾರ್ಪೊರೇಟರ್ ಗೆದ್ದಿದ್ರು, ಈಗ ಎಮ್ ಎಲ್ ಎ ಆಗಿ ನಿಂತ್ಕೊತ ಅವ್ರು ಗೆಲ್ಲಿಸ್ತಾರ ಜನ? ಓಜು ಗೆಲ್ತಾರೆ. ಅವಾಗ ಮಾಡಿದ್ದವ್ರು ಇವಾಗ ಯಾಕೆ ಮಾಡಲ್ಲ? ಇನ್ನು ಇಲ್ಲಿ ಪಕ್ಷ ನೋಡಿ ಓಟ್ ಹಾಕ್ತಾರ ಜನ, ವ್ಯಕ್ತಿ ನೋಡಿ ಓಟ್ ಹಾಕ್ತಾರ? ಏನು ಹೇಳ್ತೀರಾ ನೀವು? ಮುಖ ನೋಡಿ ಓಟ್ ಹಾಕೋದು, ಪಕ್ಷ ನೋಡಿ ಓಟ್ ಹಾಕಲ್ಲ. ಇವಾಗ ನೀವು ಒಳ್ಳೇದು ಮಾಡಿದ್ರೆ ನಿಮ್ಮ ಮುಖ ನೋಡಿ ಓಟ್ ಹಾಕೋದು. ಇವಾಗ ರಾಮಮೂರ್ತಿ ಬರ್ತಾರೆ ಅಂದ್ರೆ ರಾಮಮೂರ್ತಿ ಅವ್ರು ಒಳ್ಳೇದು ಮಾತ್ರ ಅವ್ರ ಮುಖ ನೋಡಿ ಓಟ್ ಹಾಕೋದು. ಏನು ಒಳ್ಳೇದು ಮಾಡ್ತಾರೆ ರಾಮಮೂರ್ತಿ ಅವರು, ಏನು ಕೆಲಸ ಮಾಡೋದು? ಏನು ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ನೇರನಲ್ಲಿ ಕರೆಂಟ್ ಇರಲಿಲ್ಲ, ಮೋರಿಗಳ ಕೆಲಸ ಆಯಿತು, ಯಾವುದೇ ಕೆಲಸ ಆಯಿತು ಅವ್ರು ಮಾಡಿಕೊಟ್ರು ಅವಾಗ ಕಾರ್ಪೆಟ್ರ್ ಆಗಿರೋ ಟೈಮ್ನಲ್ಲಿ. ಈಗ ಅವ್ರು ಕೆಲಸ ಮಾಡಿದ್ಮೇಲೆ ಮತ್ತೆ ಸೋತಾರಲ್ಲ? ಸೋತ್ಬಿಟ್ರೆ ಅವ್ರು ಈ ಏರಿಯಾನಲ್ಲಿ ಇಲ್ವೇ ಅವಾಗ, ಯಾವತ್ತೂ ಅವ್ರು ಸೋತಿಲ್ವೇ. ಸೊ ಮತ್ತೆ ಈ ಬಾರಿ ನಿಂತರೆ ಗೆಲ್ತಾರೆ? ಹಾಗಾದ್ರೆ ಗೆಲ್ಲಿಸ್ತಾರೆ, ಬಡಿಸ್ತಾರೆ ಬಿಡಿ. ಎಸ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಜಯನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡ್ತೀವಿ. ನಾವೀಗ ಇಂದಿರಾ ಗಾಂಧಿ ಕಾಲೋನಿಯಲ್ಲಿ ಇದ್ದೀವಿ, ಬನ್ನಿ ಮಾತಾಡ್ಸೋಣ, ಕೇಳೋಣ. ಸೊ ಯಾವ ರೀತಿ ಅಭಿವೃದ್ಧಿ ಆಗಿದೆ ಈ ಒಂದು ಕ್ಷೇತ್ರ, ಯಾವ ರೀತಿ ಕೆಲಸಗಳು ಮಾಡಿದ್ದಾರೆ ಏನು ಅಂತ. ಇಲ್ಲಿ ಬಹಳಷ್ಟು ಜನ ಮಹಿಳಾ ಮತದಾರ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಮಾ ನಮಸ್ತೆ. ನಮಸ್ತೆ ಸರ್. ಅಮ್ಮ ನಿಮ್ಮ ಹೆಸರು? ರೀನಾ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಸುಮತಿ. ಶಶಿಕಲ. ಶಿವಕಾಮಿ. ಅಮ್ಮ ಇವಾಗ ಈ ಕ್ಷೇತ್ರ ನಿಮ್ಮ ಏರಿಯಾ ಡೆವಲಪ್ಮೆಂಟ್ ಆಗಿದೆಯಾ, ಏನು ಅನ್ಸುತ್ತೆ ನಿಮ್ಮ ಏರಿಯಾ ಬಗ್ಗೆ ನಿಮಗೆ? ಆಗಿದೆ ಸರ್, ಈಗ ಫಸ್ಟ್ ಇದ್ದ ಥರ ಇಲ್ಲ, ಈಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ.
ಇಲ್ಲ ಮಾಡಿಸ್ತಾ ಇದ್ದಾರೆ ಒಂದೊಂದಾಗಿ. ಇದು ಮನೆಗಳದ್ದು ಅದೆಲ್ಲ ನಾವಿಲ್ಲ ಅಂಗನವಾಡಿ ವರ್ಕರ್ ಆಗಿದ್ದೀವಿ. ನಾವು 10 ವರ್ಷ ಆಗಿದೆ ಇಲ್ಲಿ ಬಂದು. ಆದರೆ ನಾವು ಬಂದಾಗ ಇದು ಅಂಬೇಡ್ಕರ್ ಭವನ ನಮ್ಗೆ ಬಿಟ್ಕೊಟ್ರು ಅಂಗನವಾಡಿ ನಡ್ಸೋಕ್ಕೆ. ಆವಾಗ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಏರಿಯಾದು ಮನೆಗಳದ್ದು ಅದ್ರ ಬಗ್ಗೆ ಎಲ್ಲ ಅವರೇ ಮಾಡಿಕೊಟ್ಟಿದ್ದಾರೆ ಅಂತ ನಮ್ಗೆ ತಿಳಿಸಿದ್ದಾರೆ ಏರಿಯಾದವರು. ಯಾಕಂದರೆ ನಾವು ಬೇರೆ ಕಡೆಯಿಂದ ಬರ್ತಾ ಇದ್ದೀವಿ. ಇಲ್ಲೆಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನೂ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನೂ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಇಲ್ಲಿ MLA ಅವರು ಸೌಮ್ಯಾರೆಡ್ಡಿ ಅವರು, ಸೊ ಯಾವ ರೀತಿ ಹೆಲ್ಪ್ ಮಾಡ್ತಿದ್ದಾರೆ, ಏನು ಕೆಲಸ ಆಗ್ತಿದೆಯಾ ಇಲ್ಲಿ ಅಂತ? ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸೊ ಏನಾದರೂ ಹೋಗಿದ್ದೀರಾ ಅವ್ರ ಹತ್ರ, ಏನಾದರೂ ಕೋವಿಡ್ ಸಂದರ್ಭದಲ್ಲಿ ಏನಾದರೂ ಹೆಲ್ಪ್ ಮಾಡಿದ್ರೆ? ಎಲ್ಲ ಮಾಡಿದ್ದಾರೆ. ಇನ್ನು BJPಗೂ ಕಾಂಗ್ರೆಸ್ಗೂ ಇಲ್ಲಿ ನೇರ ಫೈಟ್ ಅಂತ ಹೇಳ್ತಾರೆ. BJPಯಿಂದ ಸಿಕ್ಕರಾಮಮೂರ್ತಿ ಟಿಕೆಟ್ ಕೇಳ್ತಾವ್ರೆ, ಕೊಟ್ಟರೆ ಗೆಲ್ಲಿಸ್ತೀರಾ? ಗೆಲ್ಲಿಸ್ತೀವಿ. ರಾಮಮೂರ್ತಿ ಅವ್ರು ಕೆಲಸ ಮಾಡ್ತಾರ ಇಲ್ಲಿ ಯಾವ ರೀತಿ ಅಂತ? ಚೆನ್ನಾಗಿ ಮಾಡ್ತಾರೆ. ಈ ವಾರ್ಡ್ ಅಭಿವೃದ್ಧಿ ಮಾಡಿದ್ದಾರೆ ರಾಮಮೂರ್ತಿ ಅವ್ರು ಕಾರ್ಪೆಟ್ ಆಗಿದ್ದಾಗ ಅಂತ ಜನ ಹೇಳ್ತಾವ್ರೆ, ನೀವೇನ್ ಹೇಳ್ತೀರಾ? ಇಂಪ್ರೂವ್ ಆಗಿದೆ ಸರ್, ನಾವು ನೋಡ್ತಾ ಇದೀವಿ, ಚೆನ್ನಾಗಿ ಇದೆ. ಇಂಪ್ರೂವ್ಮೆಂಟ್ ಆಗಿದೆ. ಇಲ್ಲಿ ನಾವಿದೀವಿ ಅಂದ್ರೆ ಜನ ಕಾರಣ. ಅವರು ಏನ್ ಅವ್ರಿಗೆ ಯಾವ ತರ ಸಪೋರ್ಟ್ ಇದೆಯೋ ಅದು ನಮಗ್ ಸಂತೋಷ. ನಾವು ಬಂದು ಹೋಗಿರ್ತೀವಿ ಅಷ್ಟೇ. ಆದ್ರೆ ನಮ್ಗಿಲ್ಲಿ ಅವರೇ ಸಪೋರ್ಟ್ ಮಾಡ್ತಿರೋದು. ಅವ್ರಿಗೆ ಯಾವ್ದು ಸಂತೋಷನೇ ಅದೇ ನಮ್ ಸಂತೋಷ. ಹಾಗಾದ್ರೆ 10 ವರ್ಷದಿಂದ ಇಲ್ಲಿ ಬರ್ತಾ ಇದೀರ ಅಂತ ಹೇಳಿದ್ರೆ 10 ವರ್ಷದಿಂದ ಡೆವಲಪ್ಮೆಂಟ್ ಆಗ್ತಾ ಇದೆ ಏರಿಯಾ? ಆಗ್ತಾ ಇದೆ ಸರ್, ನಾವು ಬಂದಾಗಿದ್ದಕ್ಕಿಂತ ಈಗ ಚೆನ್ನಾಗಿ ಆಗಿದೆ. ಸರ್ ನೀವೇನು ಹೇಳ್ತೀರಮ್ಮ, ಚೆನ್ನಾಗಿ ಆಗಿದೆ ಡೆವಲಪ್ಮೆಂಟ್? ಚೆನ್ನಾಗಿದೆ ಅದೆಲ್ಲ. ಸರ್ ರಾಮಮೂರ್ತಿ ಅವ್ರು ಗೊತ್ತಾ ನಿಮಗೆ? ಗೊತ್ತು ಗೊತ್ತು, ಇಲ್ಲಿ ಬಂದಿದ್ದಾರೆ. ಸರ್ ಇವ್ರು ಸೌಮ್ಯಾರೆಡ್ಡಿ ಅವ್ರು ಬರ್ತಾರಾ ಇಲ್ಲಿ? ಬರ್ತಾರೆ, ಎಲ್ಲರೂ ಬರ್ತಾರೆ ಸರ್. ಬರ್ತಾರೆ. ಸೊ ಹೆಲ್ಪ್ ಮಾಡ್ತಾರೆ? ಎಲ್ಲರೂ ಮಾಡ್ತಾರೆ, ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ರಾಮಮೂರ್ತಿ ಅವ್ರು BJPನ ಟಿಕೆಟ್ ಕೇಳ್ತಾರೆ, ಒಂದು ವೇಳೆ ಕೊಟ್ಟರೆ, ನೀವೇ ಕಾರ್ಪೊರೇಟ್ ಆಗಿ ಗೆಲ್ಸಿದ್ದವರು, ಒಂದ್ ವೇಳೆ ಟಿಕೆಟ್ ಕೊಟ್ರೆ MLA ಟಿಕೆಟ್ ಗೆಲ್ಸ್ತೀರಾ? ಗೆಲ್ಸ್ರಿ ಸರ್. ಗೆಲ್ಸ್ತೀರಾ? ಹೌದು. ಯಾಕೆ ವೋಟ್ ಹಾಕ್ಬೇಕು ಅವ್ರಿಗೆ? ಮಾಡ್ತಾರಂತ ನಮ್ಗೆ ಅಭಿಪ್ರಾಯ ಇದೆ. ಹೌದು. ಹಾಗಾದ್ರೆ ಗೆಲ್ಸ್ತೀರಾ? ಹೌದು, ಗೆಲ್ಸ್ತೀರಾ? ಹೌದು.